ಹಿಂಗಾರು ಬೆಳೆಗಳಿಗೆ ನೀರು ಹರಿಸುವ ಹಾಗೂ ಕುಡಿಯುವ ನೀರಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಲ್ಮಟ್ಟಿ ಜಲಾಶಯದಲ್ಲಿ 123 ಟಿಎಂಸಿ ನೀರು ಸಂಗ್ರಹವಿದೆ. ಸದ್ಯ ಬಸವಸಾಗರ ಜಲಾಶಯದಲ್ಲಿ 23 ಟಿಎಂಸಿ ನೀರು ಸಂಗ್ರಹವಿದೆ. ಹೀಗಾಗಿ ಅಧಿಕಾರಿಗಳ ಜೊತೆ ಚರ್ಚಿಸಿ ತಾಲೂಕಿನ ರೈತರ ಜಮೀನುಗಳಿಗೆ 13 ದಿನಗಳ ಕಾಲ ಕಾಲುವೆಗೆ ನೀರು ಹರಿಸಲಾಗುವುದು ಎಂದು ಶಾಸಕ ಡಿಎಸ್ ಹೂಲಗೇರಿ ಹೇಳಿದರು. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು, ರಾಂಪುರ ಏತ ನೀರಾವರಿಗೆ ಆದ್ಯತೆ ನೀಡಲಾಗುವುದು, ಮಾರ್ಚ್ ಅಂತ್ಯದವರೆಗೂ ನೀರನ್ನು ಹರಿಸಲಾಗುತ್ತದೆ ಎಂದರು. ಮಾರ್ಚ್ 31 ಬೇಕೇ ಬೇಕು ಅಂತಂದಾಗ ಅವರೇ ಮಾಡಿದ್ರು, ನಾವು ಫೆಬ್ರವರಿಯಲ್ಲಿ ಮತ್ತೊಮ್ಮೆ ಆಶೀಸ್ ಮೀಟಿಂಗ್ ಕರೆದು ಎಷ್ಟು ಲಭ್ಯ ನೀರುತ್ತೋ ಅದನ್ನ ಮತ್ತೆ ಹೆಚ್ಚಿಗೆ ಕೊಡೋ ಲೆಕ್ಕದಾಗ ಮಾಡೋ ರೀತಿಯಲ್ಲಿ ಮಾಡೋಣ ಅಂತಕೊಂಡು ಹೇಳಿ ನಾವು ನಿನ್ನೆ ಎಲ್ಲ ರೈತರ ಪರವಾಗಿ ನಾವು ಇವತ್ತು ಅದೇ ಡಿಪ್ಟರ್ ರಾಂಪುರ್ ಡಿಪ್ಟರಿಗೇಷನ್ಗೆ ಹೆಚ್ಚಿನ ಮಾತು ಕೊಡ್ಬೇಕಂತ ಹೇಳಿದ್ವಿ. ಅದೇ ರೀತಿ ಮತ್ತು ರೀಮಾಡ್ಲಿಂಗೇಷನ್ ಏಪ್ರಿಲಾಗ ಮಾಡಿರಿ, ರೀಮಾಡ್ಲಿಂಗ್ 850 ಕೋಟಿ ಟೆಂಡರ್ ಆಗಿದೆ, ಅದನ್ನು ಏಪ್ರಿಲಾಗ ಮಾಡಬೇಕು, ರೈತರಿಗೆ ಹಿತವನ್ನ ಕಾಪಾಡಿ ಮುಂದಿನ ಎಲ್ಲಾನು ಮಾಡ್ಬೇಕಂತ ತಿಳ್ಕೊಂಡು ಅದನ್ನ ಅದು ಒಂದು ರೀತಿಯಲ್ಲಿ ಅದೊಂದು ಆಶೀಸ್ ಮೀಟಿಂಗ್ನಾಗ ಏಪ್ರಿಲ್ನಾಗ ಮಾಡ್ಬೇಕಂತೇಳಿ ಅದೊಂದು ನಿರ್ಣಯ ಮಾಡಿಕೊಂಡ್ವಿ. ಆ ರೀತಿಯಾಗಿ ಎಲ್ಲ ರೈತರಿಗೆ ನಾವು ಇವತ್ತಿನ ದಿವಸ ಹೇಳ್ಬೇಕ, 2ನೇ ಪೀಕಿ ನೀರು ಕೊಡ್ತೀವಿ ಅಂತ ತಿಳ್ಕೊಂಡು ಇವತ್ತಿನ ದಿವಸ ನಮ್ಮೆಲ್ಲ ರೈತರಿಗೂ ಇದನ್ನು ಮಾಡ್ತೀವಿ. ಬಸಲಿಂಗಪ್ಪ ಭಜಂತ್ರಿ, ಕನ್ನಡ ಟಿವಿ, ಲಿಂಗಸುಗೂರು.